ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿದ್ದಾರೆ, ಅವರಿಗೆ ನಾವು ಒಳ್ಳೆಯದಾಗಲಿ ಶುಭಾಶಯ ಕೋರ್ತಾ, ಅವರು ಕರ್ನಾಟಕದ ಬಗ್ಗೆ ಕಾಳಜಿ ವಹಿಸಿ ಕರ್ನಾಟಕದಲ್ಲಿ ಗಣಿಗಾರಿಕೆ ಕಬ್ಬಿನ ಎದುರು ಇನ್ನಷ್ಟು ಹೆಚ್ಚಾಗಿ ಒಂದು ಉದ್ದಿಮೆಯಾಗಿ ಬೆಳೀಲಿ ಅನ್ನೋ ದೃಷ್ಟಿಕೋನದಿಂದ ವಿಶಾಲ ಮನೋಭಾವದಿಂದ ಒಂದು ಏನಪ್ಪ ಅಂದರೆ ಕುದುರೆಮುಖ ಕಬ್ಬಿಣ ಎದುರು ಕಂಪನಿ KIOCL ಏನಪ್ಪ ಈ ಒಂದು ಅವರು ಬೃಹತ್ ಕೈಗಾರಿಕೆಗೆ ಅದು ಸಹಿ ಮಾಡಿ ಅಲ್ಲೇ ಗಣಿ ಕೈಗಾರಿಕೆ ಮಾಡೋದು ಗಡ್ಡಿ ಇಲ್ಲ ಅಂದ್ರೆ ದೇವದಾರಿಯಲ್ಲಿ ದೇವದಾರಿಯಲ್ಲಿ ಬರ್ತದಪ್ಪ ಇದು ಸಂಡೂರು ಬಳ್ಳಾರಿ ಜಿಲ್ಲೆ ಸಂಡೂರು ನಾನು ಈ ಸಂಡೂರು ನಿಜವಾಗಿ ಸುಂದರವಾದ ನೆಮ್ಮದಿಯ ವೈವಿಧ್ಯಮಯವಾದಂಥ ಜೀವಿಗಳನ್ನು ಹೊಂದಿದಂಥ ಒಂದು ಕಾಡು ವಿಶೇಷವಾಗಿ ಇದ್ರ ಬಗ್ಗೆ ಎಲ್ಲರಿಗೂ ಕಾಳಜಿ ಪ್ರೀತಿ. ಇಂಥ ಒಂದು ವೈವಿಧ್ಯಮಯವಾದಂಥ ಕಾಡಿನಲ್ಲಿ ಈ ಗಣಿಗಾರಿಕೆಗೆ ಅದು ಕಬ್ಬಿನ ಅದರಿಂದ ತೆಗೆದಕ್ಕೆ ಇವತ್ತು ಅನುಮತಿ ಕೊಡುವಂಥ ಒಂದು ಸಹಿಯನ್ನು ಮಾಡಿದ್ದಾರೆ ಕುದುರೆಮುಖ ಈ ಒಂದು ಕಬ್ಬಿನ ಅದರಿನ ಕಂಪ್ನಿಗೆ. ಇದು ಹೌದು ಅಭಿವೃದ್ಧಿ ದೃಷ್ಟಿಯಿಂದ ಕಬ್ಬಿನ ಬೇಕು ಮತ್ತು ಅಭಿವೃದ್ಧಿ ಹರಿಕಾರದು. ಹೀಗಾಗಿ ಆ ಅಭಿವೃದ್ಧಿ ನಮ್ಮ ರಾಜ್ಯಕ್ಕಾಗಲಿ ಅನ್ನೋ ದೃಷ್ಟಿಕೋನದ ಈಗಾಗಲೇ ಬೇರೆ ಬೇರೆ ಕಂಪ್ನಿಗಳು ನಮ್ಮಲ್ಲೇ ಈ ಒಂದು ಕೆಲಸಕ್ಕೆ ಬರಬೇಕು ಅಂತೇಳಿ ಅಥವಾ ಇಂಥ ಒಂದು ಅಭಿವೃದ್ಧಿ ಕಾರ್ಯಗಳು ಬರಬೇಕಂತೇಳಿ ಪ್ರಯತ್ನ ನಡೆಸೋದು ವಿದೇಶಿ ಕಂಪ್ನಿಗಳು ಅದರೂ ಟೆಸ್ಲಾ ಕಂಪ್ನಿ ನಡೆಸೋದು ಅಡ್ಡಿಲ್ಲ. ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಇವೆಲ್ಲ ಅನಿವಾರ್ಯ. ಆದರೆ ಅದೇ ಕಾಲಕ್ಕೆ ಈ ನಿಸರ್ಗ ಉಳಿಬೇಕಲ್ಲ, ನಮ್ಮದು ಎರಡೂ ಆಗಬೇಕು, ಅಭಿವೃದ್ಧಿನೂ ಆಗಬೇಕು ನಮ್ಮ ನಿಸರ್ಗ ಉಳಿಬೇಕು. ಅದರಲ್ಲೊಳ್ಳೆ ವೈವಿಧ್ಯಮಯವಾದಂಥ ಜೀವಿಗಳಲ್ಲಿ ಬದುಕ್ತಾ ಇದ್ದಾವ ಆ ಕಾಡಿನಲ್ಲೇ ಭಾಳ ಸುಂದರವಾದ ಪ್ರದೇಶ, ಬೇಸಿಗೆಯಲ್ಲಿ ಅತ್ಯಂತ ತಂಪಾದ ಪ್ರದೇಶ, ಅದರಲ್ಲಿ ಕೆಳಗೆ ಕಬ್ಬಿಣದ ಎದುರಿರುವುದರಿಂದಾಗಿ ಅದನ್ನು ಎಲ್ಲರೂ ಕಾಣ. ಆದರೆ ಇದು ಈಗ ಪರ್ಮಿಷನ್ ಕೊಟ್ಟಿದೆ, ಯಾರು ಒಪ್ಪಿಕೊಟ್ಟದ ಕರ್ನಾಟಕ ಸರ್ಕಾರ ಒಪ್ಪಿಕೊಟ್ಟದ ಕೇಂದ್ರ ಇಷ್ಟತನ ಕಡೆ ತುಂಬ ದಾಟಿಸಬೇಕಾಗಿದೆ ಲಾಸ್ಟಿಗೆ ಬಂದು ನಿಂತದ. ಆದರೆ ಇದನ್ನು ಭಾಳಷ್ಟು ನಾವು ಪರಿಸರ ಪ್ರೇಮಿಗಳು ಅದರಲ್ಲೂ ನಮ್ಮ ಏನಪ್ಪ ಅಂತಂದ್ರೆ SR ಹಿರೇಮಠರವರು ಈ ಒಂದೇನು ಸಹಿ ಮಾಡಿದ್ರಿ ಇದ್ರ ಬಗ್ಗೆ ಮರುಪರಿಶೀಲನೆ ಮಾಡಿರಿ. ಯಾಕೆಂತಂದರೆ ಈ ಕಾಡನ್ನು ಅಷ್ಟು ಮುಖ್ಯ ಅದ, ಬರೀ ಹಸಿರು ನಿಮ್ಮ ಅಭಿವೃದ್ಧಿ ನೋಡಿದಿರಿ, ಅದರಲ್ಲಿ ವೈವಿಧ್ಯಮಯವಾದ ಜೀವಿಗಳು ಈ ಕಾಡ ನಾಶ ಆಗೋ ಸಾಧ್ಯತೆಗಳಿದ್ದಾವೆ. ಕಾಡನ್ನು ಉಳಿಸ್ಕೊಂಡು ನಿಮ್ಮ ಎದುರು ತಕ್ಕೊಳ್ಳೋಕೆ ಏನು ಸಾಧ್ಯದನ ಆ ಹಿನ್ನೆಲೆ ಚರ್ಚೆ ಮಾಡಿರಿ. ಮತ್ತು ಈಗ ಸಹಿ ಮಾಡಿದಿರಿ ಮಾಡೋಕ್ಕಿಂತ ಪೂರ್ವಲ್ಲ ನಮ್ಮೊಂದಿಗೆ ಚರ್ಚೆ ಮಾಡಬೇಕಂತೇಳಿ ನಮ್ಮ ಈ ಕುಮಾರಸ್ವಾಮಿಗಳಲ್ಲೇ HD ಕುಮಾರಸ್ವಾಮಿಗಳಲ್ಲೇ ಕೇಳ್ಕೊಂಡಿದ್ದಾರೆ. ಇನ್ನು HD ಕುಮಾರಸ್ವಾಮಿಗಳು ಏನು ಭೇಟಿ ಆಗ್ತಾರೆ, ಮಾತಾಡ್ತಾರೆ, ಏನಾಗ್ತಾರೆ ನೋಡೋಣ. ಆದರೆ ಆ ಇಡೀ ಪ್ರದೇಶ ದೇವದಾರಿ ಪ್ರದೇಶ ಒಂದು ಅದ್ಭುತವಾದ ಈ ಒಂದು ಜೀವಕೋಶಗಳ ಜೀವಿಗಳ ಪ್ರದೇಶ ಅನ್ನೋದು ಅಷ್ಟು ಸತ್ಯದ. ಕಾಡು ಅಷ್ಟು ಮುಖ್ಯದ, ಕಾಡಿದ್ರೆ ನಾಡಿಗೆ ಬೆಲೆ ನೆಲೆ. ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಇಡೀ ಕಾಡನ್ನು ನಾಶ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಯಾಕಪ್ಪ ಅಂತಂದ್ರೆ ಇವತ್ತು ಅನೇಕ ನೋಡ್ತಾ ಇದ್ದೀವಿ ನಾವು, ಅನೇಕ ಕಬ್ಬಿಣ ಎದುರಿನ ಅದಿರಾಗಿರ್ಬೋದು, ಕಲ್ಲಿದ್ದಲಾಗಿರ್ಬೋದು, ಮತ್ತೂ ಆಗಿರ್ಬೋದು, ನಾವು ಯಾವ ಪ್ರಮಾಣದಲ್ಲಿ ಕಾಡನ್ನು ನಾಶ ಮಾಡ್ತಾ ಇದ್ದೀವಿ ಅಂದರೆ ಮುಂದಿನ ಜನ್ರೇಷನ್ದಲ್ಲೇ ನಮ್ಮ ಜನ ಕಾಡು ಅಂದರೆ ಹಿಂಗೆ ಇದ್ದಿತ್ತೇನೋ ಅಂತ ಕೇಳೋ ಪ್ರಸಂಗ ಬರ್ತಾ ಇದೆ ಅಂತ. ಈಗ ದೇವದಾರಿದು ಅಷ್ಟಾಗು, ಈಗಾಗಲೇ ಬೆಳ್ಳಾರಿ ಸುತ್ತಮುತ್ತ ಹೋದ್ರೆ ಅಲ್ಲಿ ಇಡೀ ಈಗಾಗಲೇ ನಮ್ಮ ಜನಾರ್ದನ ರೆಡ್ಡಿ ಅವರ ಇಂಥ ಅನೇಕ ಒಬ್ಬ ಗಣಿ ಧನಿ ಅಂತ ನಾವು ಕರಿತೀವಿ ಅವ್ರಿಗೆ, ಇಂಥ ಧನಿಗಳಿಂದ ಏನಾಗಿದೆಪ್ಪ ಅಂದ್ರೆ ಅಲ್ಲಿ ಕಬ್ಬಿಣ ಇದ್ರು ಹೋಗ್ಯದ, ಜೊತೆಗೆ ಅಲ್ಲಿ ಇಡೀ ಬಳ್ಳಾರಿ ಇವತ್ತು ಕಬ್ಬಿಣ ಇದ್ರೆ ಖಾಲಿ ಆಗುವಂಥಕ್ಕೋ ಮುಗಿಯುವಂಥಕ್ಕೆ ಬರುವಂಥಕ್ಕೆ ಬಂದು ನಿಂತಿದ್ದಾವೆ. ಅಲ್ಲಿ ಹೋಗಿ ಪ್ರದೇಶಕ್ಕೆ ಹೋದ್ರೆ ಸಪೋಸ್ ಏನಾದರೂ ಒಂದು 100 ವರ್ಷದಿಂದ ಬದುಕಿದಂಥ ವ್ಯಕ್ತಿ ಯಾರಾದರೂ ಅಲ್ಲಿ ಬಂದ್ರೆ ಇದೇ ಏನಪ್ಪ ಸಂಡೂರು ಅಥವಾ ಬಳ್ಳಾರಿ ಅಂತ. ಸಂಡೂರಿಗಿನ್ನೂ ಸ್ವಲ್ಪ ಏನು ಈ ಗಣಿಗಾರಿಕೆ ಪ್ರಭಾವ ಅಲ್ಲಿ ನಡೆದಿದ್ರು ಸಹಿತ ಕಾಡಿಗೆ ಅಷ್ಟು ಪ್ರಭಾವ ಆಗಿಲ್ಲ. ಮತ್ತು ನಮ್ಮಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಗಣಿಗಾರಿಕೆಯನ್ನು ಮಾಡಿದ್ರು ಎಲ್ಲ ಮಾಡಿದ್ರು, ಈಗ ನಿಮಗೆ ಗೊತ್ತದ ಚಿತ್ರದುರ್ಗದಲ್ಲಿ ಅಲ್ಲಿ ಇಲ್ಲೇ ಮಾಡಿದ್ದಾರೆ, ಅನೇಕ ಸಲ ಕೋರ್ಟ್ ಮ್ಯಾಟ್ರು ಸಹಿತ ಆಗಿದ್ದಾವೆ.